ಈ ಟಾಯ್ಲೆಟ್ ಓಕೆ, ಆದರೆ ಕೆಲಸ ಮಾಡಲ್ಲ ಯಾಕೆ? ಜನಗಳಿಗೆ ಸಹಾಯವಾಗ್ಲಿ ಅಂತ ಸರ್ಕಾರ ನಿರ್ಮಾಣ ಮಾಡಿರೋ ಈ ಟಾಯ್ಲೆಟ್ ನಲ್ಲಿ ಹೀಗೂ ನಡೆಯತ್ವ? ಈ ಟಾಯ್ಲೆಟ್ನಲ್ಲಿ ಹೀಗೂ ಮೋಸ ನಡೆಯತ್ವೆ ಅಂದ್ರೆ ನಂಬೋಕೆ ಸಾಧ್ಯನಾ? ಖಂಡಿತ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಈಗ ಇಂತ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಇದು ವರ್ಕ್ ಆಗಿಲ್ಲ ಅಂದ್ರೆ ಗೊತ್ತಿಲ್ಲ ನೋಡಿ. ಇದು 2 ರೂಪೀಸ್ ಕಾಯಿನ್. ಇದು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ 2 ರೂಪೀಸ್, 5 ರೂಪೀಸ್ ಆ್ಯಂಡ್ 1 ರೂಪೀಸ್ ಕಾಯಿನ್ಸ್ ಕ್ಯಾನ್ ಬಿ ಯೂಸ್ಡ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಬಟ್ ಸ್ಟಿಲ್ ದಿಸ್ ಇಸ್ ಮೈ 3rd 2 ರೂಪೀಸ್ ಕಾಯಿನ್ ಐ ಆಮ್ ಯೂಸಿಂಗ್ ಜಸ್ಟ್ ಟೆಸ್ಟ್ ವೆದರ್ ಇಟ್ ವರ್ಕ್ಸ್ ಆರ್ ನಾಟ್ ಅಂತ ಹೇಳಿ. ಇಲ್ಲಿ ನೋಡ್ಬೋದು ರೆಡಿ ಟು ಯೂಸ್ ಟಾಯ್ಲೆಟ್ ಅಂತ ಇನ್ಸರ್ಟ್ ಕಾಯಿನ್ ಅಂತ ಸ್ಟಿಲ್ ತೋರಿಸ್ತಾ ಇದೆ. ಐ ಆಮ್ ಟ್ರೈಂಗ್ ಟು ಓಪನ್ ದ ಡೋರ್, ಇಟ್ಸ್ ನಾಟ್ ಕಮಿಂಗ್ ಆಫ್. ಬರ್ತಾ ಇಲ್ಲ. ನನ್ನಂತ ಎಷ್ಟೋ ಜನ ನಾರ್ಮಲ್ ಪೀಪಲ್ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇಂಥ ಒಂದು ವ್ಯವಸ್ಥೆ ಎಲ್ಲೋ ನೋಡಿರ್ತೀವಿ, ಇನ್ನೂ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಗೌರ್ಮೆಂಟ್ ಅದನ್ನು ಮಾಡಿದೆ. ಬಟ್ ಇದು ಎಷ್ಟು ಜನಕ್ಕೆ ಯೂಸ್ ಆಗ್ತಿದೆ ಅನ್ನೋದು ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಇನ್ನು ಈ ಟಾಯ್ಲೆಟ್ ಇರೋದು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ. ಸೊ ಅದೇ ತರ ಈ ಟಾಯ್ಲೆಟ್ ಅಲ್ಲಿ ಒಂದು ಕಾಯಿನ್ ಹಾಕುವಾಗ ಇನ್ಸರ್ಟ್ ಕಾಯಿನ್ ಅಂತ ತೋರಿಸ್ತು, ಮತ್ತೆ ಇನ್ನೊಂದು ಕಾಯಿನ್ ಹಾಕುವಾಗ ಇನ್ಸರ್ಟ್ ಕಾಯಿನ್ ಅಂತ ತೋರಿಸುತ್ತೆ. ಇದೇ ತರ 14 ಕಾಯಿನ್ ಹಾಕದ ಮೇಲೂ ಕೂಡ ಈ ಟಾಯ್ಲೆಟ್ ಡೋರು ಓಪನ್ ಆಗೋದಿಲ್ಲ, ಇನ್ನು ಇನ್ಸರ್ಟ್ ಕಾಯಿನ್ ಅಂತ ಬರ್ತಾನೆ ಇತ್ತು. ಸೊ ಇದರ ಅರ್ಥ ಏನು? ಇದೇ ತರ ಬೆಂಗಳೂರಿನಲ್ಲಿ ಅದೆಷ್ಟು ಈ ಟಾಯ್ಲೆಟ್ ಗಳಲ್ಲಿ ಮೋಸ ನಡೀತಾ ಇದೆಯೋ ಗೊತ್ತಿಲ್ಲ. ಇನ್ನು ಇದರ ವಿರುದ್ಧ ದೂರಂತೂ ಕೊಡಲೇಬೇಕು, ಹಾಗೆ ಸರ್ಕಾರ ಇದರ ವಿರುದ್ಧ ಕ್ರಮ ತಗೊಳ್ಳೇಬೇಕು. ಎನಿವೇಸ್ ಫ್ರೆಂಡ್ಸ್, ನಿಮ್ಮಲ್ಲೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಅಥವಾ ನೀವು ಈ ಟಾಯ್ಲೆಟ್ ಗೆ ಹೋಗುವಾಗ ನಿಮಗೂ ಇದೇ ತರ ಬರೀ ಕಾಯಿನ್ಸ್ ಹಾಕಿದ್ದಷ್ಟೇ ಯೂಸ್ ಮಾಡೋಕೆ ಆಗಿಲ್ವಾ? ಸೊ ಯಾರೇ ಆಗ್ಲಿ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ನಮ್ ಜೊತೆ ಧಾರಾಳವಾಗಿ ಶೇರ್ ಮಾಡ್ಕೋಬಹುದು.